ಹಂಗೇರಿಯಲ್ಲಿರೋ ಗೌರ್ಮೆಂಟ್ ಅವರು ಅವರು ತಮ್ಮ ವತಿಯಿಂದ ಮಾಡ್ಕೊಡ್ತಾ ಇದ್ದಾರೆ ಸ್ವಲ್ಪ ಅವರು ತಮ್ಮ ವತಿಯಿಂದ ಸ್ವಲ್ಪ ಫುಡ್ನ ಅರೇಂಜ್ ಮಾಡ್ತಾ ಇದ್ದಾರೆ ಯಾವಾಗಲೂ ನಮ್ಮ ಇಂಡಿಯನ್ ಗೌರ್ಮೆಂಟಿಂದ ಫುಡ್ಡು ಬರೋದಿರಲಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಹಂಗೇರಿ ಬಾರ್ಡರ್ ಹತ್ರ ಬಂದು ಇಂಡಿಯನ್ಸ್ಗೆ ಸಪ್ರೇಟ್ ಲೈನೂ ಮಾಡಿಲ್ಲ ಏನೂ ಮಾಡಿಲ್ಲ ನೈಜೀರಿಯನ್ಸ್ ಆದರೆ ತಳ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಪುಷ್ ಮಾಡಿದ್ರಿಂದ ನಂದು 6 ಅವರ್ಗೆ ಆಗೋ ಅಂತ ಕೆಲಸ ನಂದು 12 ಅವರ್ ತೊಗೊಂಡಿದೆ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಏನೂ ಇಲ್ಲ ನಾವು ಹಂಗೇರಿ ಬಾರ್ಡ್ರಿಗೆ ಹೋಗಬೇಕು ಅಂತ ಹೋಗಿದ್ದು ಸರ್ ಆಲ್ರೆಡಿ ನಾವು ನಮ್ಮ ಸ್ವಂತ ದುಡ್ಡಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗಿದ್ದು ಅಲ್ಲಿ ಹೋಗಿ ನೋಡಿದ್ರೆ ಕಡಿಮೆ ಕಿವಿತ್ತು ಹಂಗಾಗಿ ನಾವು ಹೋಗಿದ್ದಕ್ಕೆ ಒಳ್ಳೇದಾಯಿತು ಅಂದ್ಕೊಂಡ್ವಿ ಆದರೆ ನೈಜೀರಿಯನ್ಸ್ ಬಂದು ನಮ್ಮನ್ನು ಪುಷ್ ಮಾಡೋದನ್ನು ನೋಡಿದ್ರೆ ನಾವು ಕ್ರಾಸೇ ಆಗಲ್ಲ ಅಂದ್ಕೊಂಡ್ವಿ 6 ಅವರ್ಗೆ ನಾವು ರೀಚ್ ಆಗಿದ್ವಿ ಆಲ್ರೆಡಿ ಕ್ರಾಸ್ ಆಗಿಬಿಡ್ತಿದ್ವಿ ಆದರೆ ಅವ್ರು ಮಾಡೋ ಅಂಥ ಹಲ್ಕತ್ ಕೆಲಸದಿಂದ ನಮ್ಗೆ ರೀಚೇ ಆಗಲಿಲ್ಲ ಸರ್ ಅದಾದಮೇಲೆ 12 ಅವರ್ ಆದಮೇಲೆ ನಾನು ಹೊರಗಡೆ ಬಂದೆ ಎಕ್ಸ್ಪೆನ್ಸಿವ್ ಹೆಂಗಾಗ್ತದೆ ನೀವು ಓನ್ ಬಸ್ ಮಾಡ್ಕೊಂಡು ಬಂದ್ರಿ ಅಂತ ಹಾಂ ಸರ್ ಫಸ್ಟು 600 ಗ್ರಿವನ್ ಅಂತ ಇತ್ತು ಸರ್ 600 ಗ್ರಿವನ್ ಅಲ್ಲಿ ಇತ್ತು ಆದ್ರೆ ಬರ್ತಾ ಬರ್ತಾ ಒಂದೇ ದಿನದಲ್ಲಿ 2000 ಗ್ರಿವನಿಗೆ ಬಂತು ಸರ್ ಟೋಟಲಿ 6000 ರುಪೀಸ್ 6000 ರುಪೀಸ್ ಒಬ್ರಿಗೆ ಇದಾದ್ರೆ ಹಾ ಬಾರ್ಡ್ರಿಗೆ ಬರಕ್ಕೆ ಅದು ಏನಕ್ಕೆ ಬಾರ್ಡರ್ ಅಂದ್ರೆ ಗೇಟ್ಗೆ ಬರಕ್ಕಲ್ಲ ಜಸ್ಟ್ ಆ ಪ್ಲೇಸ್ಗೆ ಬರಕ್ಕೆ ಅದಾದ್ಮೇಲೆ 5 ಕಿಲೋಮೀಟರ್ ನಾವು ನಡ್ಕೊಂಡೇ ಬಂದಿರೋದು ಕಿಲೋಮೀಟರ್ ಇದೆ 700 ಕಿಲೋಮೀಟರ್ಗೆ ಅದರಲ್ಲಿ 33 ಸೀಟ್ಸ್ ಇರುತ್ತೆ ಬಸ್ಸಲ್ಲಿ 33 ಸ್ಟೂಡೆಂಟ್ಸ್ ಇಸ್ ಈಕ್ವಲ್ ಟು 6000 ರುಪೀಸ್ ಅದು ಹೌದು ಅವ್ರ ಡ್ರೈವರ್ಸ್ ಅವ್ರ ರಿಸ್ಕ್ ತೊಗೊಂಡೇ ಬರೋದು ಸೊ ಕೊಡ್ಬೋದು ಅವ್ರಿಗೆ ಬಟ್ ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ತದೆ ಇಂಡಿಯಾ ಗೌರ್ಮೆಂಟ್ ಇಲ್ಲಿ ಬರುತ್ತೆ ಹೇಳ್ತಾರೆ ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಏನೂ ಮಾಡ್ತಾ ಇಲ್ಲ ಯುಕ್ರೇನ್ ಅವ್ರು ಕಾಲು ಇಡೋಕೆ ಅವ್ರಿಗೆ ಗಟ್ಟಿಸಿಲ್ಲ ಅಲ್ಲಿ ಅಲ್ಲಿರೋ ಎಂಬಸಿ ಕೂಡ ಶಿಫ್ಟ್ ಮಾಡ್ಕೊಂಡು ಹೋಗಿದ್ದಾರೆ ವಾರ ಆಗಿದ್ದ ದಿನ ಅವ್ರ ಎಂಬಸಿಯವರು ಕೀವಲ್ಲಿ ಏರ್ಪೋರ್ಟಲ್ಲಿ ಇದ್ದಾರೆ ಬಟ್ ಅವ್ರ ಎಂಬಸಿಯವ್ರ ಫೋನ್ ಎತ್ತುತ್ತಾ ಇಲ್ಲ ಇಂಡಿಯಾದವ್ರು ಬಿಟ್ಟು ಬೇರೆ ಎಂಬಸಿಯವರೆಲ್ಲ ಇದಾರಲ್ಲಿ ಇದಾರೆ US ಇದೆ ಕೆನಡಾ ಇದೆ ಮೆನಿ ಎಷ್ಟೊಂದು ಇದೆ ಲಿವಿವ್ ಅಲ್ಲಿ ಇದೆ ಅವೆಲ್ಲ ಇವಾಗ ಎಲ್ಲ ಎಂಬಸಿ ಇದೆ ಇಂಡಿಯನ್ ಅನೀಶ್ ಬೆಂಗಳೂರು ಗಿರಿನಗರ್ ನನ್ನ ಹೆಸರು ಸಂಗಮೇಶ್ ಸೊಪ್ಪಿಮಠ್ ಫ್ರಮ್ ಕೊಪ್ಪಳ್ ನಾನು ಇವಾಗ 3rd ಇಯರ್ ಅಲ್ಲಿ ಇದ್ದೀನಿ ಇನ್ನು 3 ತಿಂಗಳಾಗಿದ್ರೆ ನಂದು ಕ್ರೋಕ್ ಆಗಿ 3rd ಇಯರ್ ಕಂಪ್ಲೀಟ್ ಆಗಿರೋದು ಆದರೆ ನಾವು ಹೋಗಿದ್ದಕ್ಕೂ ಸಾರ್ಥಕ ಏನೂ ಆಗಿಲ್ಲ ಸರ್ ಅರೌಂಡ್ ನಾವು 6 ದಿವಸ ಟ್ರಾವೆಲ್ ಮಾಡಿದ್ದೀವಿ 6 ದಿವಸದಲ್ಲಿ ನಮಗೆ ಫುಡ್ಡು ಸಿಕ್ಕಿರೋದು ಬ್ರೆಡ್ಡು ಮಿಯೋನೀಸು ಅದನ್ನ ಬಿಟ್ಟರೆ ಅಂಗ್ರಿ ಬಾರ್ಡರಲ್ಲಿ ಬಂದಮೇಲೆ ಸ್ವಲ್ಪ ಬಿಸ್ಕೆಟ್ಸ್ ಕೊಟ್ಟಿದ್ದಾರೆ ಅದು ಅಂಗ್ರಿ ಗೌರ್ಮೆಂಟ್ ಕೊಟ್ಟಿರೋದು ಎಂಬಸಿಯೇ ಅಲ್ಲ ಕೊಟ್ಟಿರೋದು ಅಲ್ಲಿರೋ ಚಾರಿಟಿ ಟ್ರಸ್ಟ್ ಮಾಡ್ತಾ ಇರೋದು ನಮಗೆ ಪ್ರತಿಯೊಂದು ಲೆವೆಲಲ್ಲೂ ಚಾರಿಟಿ ಟ್ರಸ್ಟ್ ಹೆಲ್ಪ್ ಆಗಿದೆ ಹೊರತು ಇಂಡಿಯನ್ ಎಂಬಸಿ ಆಗಲಿ ಯಾರು ಹೆಲ್ಪ್ ಆಗಲಿಲ್ಲ ಸರ್ ನಾವು ಕಾಲ್ ಮಾಡಿದ್ರೆ ಕಾಲ್ ಎತ್ತಾ ಇಲ್ಲ ಮತ್ತು ಮೆಸೇಜ್ ಮಾಡಿದ್ರೆ 1/2 ಗಂಟೆ ಬಿಟ್ಕೊಂಡು ರಿಪ್ಲೈ ಮಾಡ್ತಾರೆ ರಿಪ್ಲೈ ಮಾಡಿದ್ರು ಅದಕ್ಕೆ ಸರಿಯಾಗಿ ಉತ್ತರನೂ ಇರಲ್ಲ ನಮ್ಗೆ ಹೆಲ್ಪ್ ಮಾಡ್ತೀರಾ ಅಂದರೆ ನಮಗೂ ಗೊತ್ತಿಲ್ಲ ಗುರು ನಾವು ಅಲ್ಲಿದ್ದೀವಿ ಅಂತಿದ್ದಾರೆ ನಿಮಗೆ ಇಲ್ಲಿ ಡೆಲ್ಲಿಗೆ ಬಂದಮೇಲೆ ಏನಾದರೂ ತೊಂದರೆ ಆಯ್ತಾ ಡೆಲ್ಲಿ ಬಂದ ಮೇಲೆ ಪ್ರಾಬ್ಲಮ್ ಡೆಲ್ಲಿಗೆ ಬಂದಮೇಲೆ ಕರ್ನಾಟಕದ ಗೌರ್ಮೆಂಟ್ ಅವರು ಕೂಗಿ ಹೇಳಿದ್ರು ಕರ್ನಾಟಕದವರು ಈ ಕಡೆ ಬನ್ನಿ ಅಂತ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ರೀಚ್ ಔಟ್ ಆಗೋಕ್ಕೆ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿಂದ ಏನು ಮಾಡ್ತಾರೆ ನೋಡಬೇಕು